ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಸಮಸ್ಯೆಗಳಿದ್ದರೂ ಕೂಡ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕರ್ನಾಟಕದ ನಂಬರ್ 1 ಪ್ರಖ್ಯಾತ ಹಾಗೂ ಹಲವಾರು ವರ್ಷಗಳ ಅನುಭವವುಳ್ಳ ಈ ಗುರುಜಿ ನಂಬರ್ ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ YouTube ಚಾನೆಲ್ ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬಾ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹೇಳಿ ಕೊಡುತ್ತಿದ್ದೇವೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವು ತುಂಬಾ ಶಕ್ತಿಶಾಲಿ ಸ್ತ್ರೀ ವಶೀಕರಣ ತಂತ್ರವಾಗಿದೆ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಕೆಂಪು ಮಾರ್ಕರ್ ಪೆನ್ ಮತ್ತು 5 ಲವಂಗಗಳು ಬೇಕಾಗುತ್ತದೆ ಮೊದಲಿಗೆ ಬಿಳಿ ಕಾಗದದ 4 ಮೂಲೆಗಳಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ನೀವು ಒಂದು ಸರ್ಕಲ್ ಅನ್ನು ಬರೆಯಬೇಕು ವೀಕ್ಷಕರೇ ಬಿಳಿ ಕಾಗದದ ಮಧ್ಯಭಾಗದಲ್ಲಿ ಒಂದು ದೊಡ್ಡದಾದ ಸರ್ಕಲ್ ಅನ್ನು ಬರೆಯಬೇಕು ನಂತರ ಸರ್ಕಲ್ ಮಧ್ಯದಲ್ಲಿ ಒಂದು ಗೆರೆಯನ್ನು ಬರೆಯಬೇಕು ಆ ಗೆರೆಯು ಸರ್ಕಲ್ ಅನ್ನು ಎರಡು ಈಕ್ವಲ್ ಭಾಗಗಳಾಗಿ ಮಾಡಬೇಕು ಅದಾದ ನಂತರ ಅಡ್ಡದಾದ ಒಂದು ಗೆರೆಯನ್ನು ಬರೆಯಬೇಕು ಅದು ಕೂಡ ಸರ್ಕಲ್ ಅನ್ನು ಈಕ್ವಲ್ ಆಗಿ ಭಾಗವನ್ನು ಮಾಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಸರ್ಕಲ್ 4 ಭಾಗಗಳಾಗಿ ವಿಭಜನೆಯಾಗುತ್ತದೆ ಸರ್ಕಲ್ನ ಮೊದಲನೆಯ ಖಂಡದಲ್ಲಿ ಓಂ ಕಾಮದೇವ್ ಎಂದು ಬರೆದುಕೊಳ್ಳಬೇಕು ಅದರ ಪಕ್ಕದ ಖಂಡದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಆ ಹುಡುಗಿಯ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಲಾವಣ್ಯ ಎಂದು ಬರೆದುಕೊಳ್ಳಿ ಅದರ ಕೆಳಭಾಗದ ಖಂಡದಲ್ಲಿ ನಮಃ ನಮಃ ಎಂದು ಬರೆಯಬೇಕು ನಂತರ ನಮಃ ನಮಃ ಎಂದು ಬರೆದುಕೊಂಡ ಪಕ್ಕದ ಖಂಡದಲ್ಲಿ ಮಂ ವಶಂ ಎಂದು ಬರೆಯಬೇಕು ವೀಕ್ಷಕರೇ ಈ ಎಲ್ಲಾ ವಿಧಾನಗಳನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ನೀವು ಮಾಡಬೇಕು ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದಿರುವ ಖಂಡದಲ್ಲಿ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ರಮೇಶ್ ಎಂದು ಬರೆದುಕೊಳ್ಳಿ ನಂತರ ಸರ್ಕಲ್ ಬರೆದಿರುವ ಕೆಳಗಡೆ ನೀವು ಇನ್ನೊಂದು ಮಂತ್ರವನ್ನು ಬರೆಯಬೇಕು ವೀಕ್ಷಕರೇ ಆ ಮಂತ್ರ ಯಾವುದು ಎಂದರೆ ದುಹೈ ಹೈ ಅಗೋರಿ ಬಾಬಾ ಕಿ ಎಂದು ಬರೆದುಕೊಳ್ಳಬೇಕು ಅದಾದ ನಂತರ ನೀವು ಲವಂಗವನ್ನು 4 ಖಂಡಗಳಲ್ಲೂ ಒಂದೊಂದಾಗಿ ಇಡಬೇಕು 5ನೇ ಲವಂಗವನ್ನು ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಸರ್ಕಲ್ನ ಮಧ್ಯಭಾಗದಲ್ಲಿ ಇಡಬೇಕು ಲವಂಗವನ್ನು ಇಟ್ಟ ಬಳಿಕ ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡಬೇಕು ವೀಕ್ಷಕರೇ 4 ಖಂಡಗಳಿಗೂ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಇದನ್ನು ಮಾಡಿದ ಬಳಿಕ ನೀವು ಧೂಪದಿಂದ ನೀವು ಬರೆದಿರುವ ಯಂತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಪೂಜೆಯನ್ನು ಸಲ್ಲಿಸಬೇಕು ವೀಕ್ಷಕರೇ ಪೂಜೆಯನ್ನು ಸಲ್ಲಿಸಿದ ನಂತರ ನೀವು ಕಾಗದವನ್ನು ಸಣ್ಣದಾಗಿ ಮಡಚಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೆಲವೇ ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಸಮಸ್ಯೆಗಳಿದ್ದರೂ ಕೂಡ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕರ್ನಾಟಕದ ನಂಬರ್ 1 ಪ್ರಖ್ಯಾತ ಹಾಗೂ ಹಲವಾರು ವರ್ಷಗಳ ಅನುಭವವುಳ್ಳ ಈ ಗುರುಜಿ ನಂಬರ್ ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿ